ಫ್ರೀ ಮೈಂಡ್ ಇರಲಿ. ನ್ಯಾಯಾಧೀಶರಿಗೂ ಈ ಅವರ ತಂದೆ ತಾಯಿ ಬೇಡಿಕೆ ಇದು ನಿಮ್ಮ ಮುಖಾಂತರ ಡೈರೆಕ್ಟ್ ಹೇಳಿಕೆ ತಗೋಬಾರದು. ಅವ್ರು ಬಂದ ತಕ್ಷಣ ಕೌನ್ಸಿಲಿಂಗ್ ಆಗ್ಬೇಕು. ನಮ್ಮ ಹತ್ರ ಆಗ ಕಾನೂನು ಪ್ರಕಾರ ನಮ್ಮ ಹತ್ರ ಬರಾಕ ಅವ್ರಿಗೆ ಅವಕಾಶ ಇಲ್ಲ ಅಂದ್ರೆ ಯಾವ್ದಾರ ನ್ಯಾಯಾಧೀಶರ ಅಂಡರ್ದಲ್ಲಿ ಆಕೆಗೆ 4 ದಿವಸ ಅಥವಾ 5 ದಿವಸ ಆಕೆ ಒಂದು ಟೈಮ್ ಕೊಟ್ಟು ಆಕೆಗೆ ಸ್ವಲ್ಪ ಮೈಂಡ್ ಏನಪ್ಪ ಅಂದ್ರೆ ಸುಧಾರಿಸಲಿಕ್ಕೆ ಟೈಮ್ ಕೊಟ್ಟು ಮುಂದಿನ ಹೇಳಿಕೆಗಳನ್ನ ಅವ್ರು ತಗೋಬಹುದು. ಈಗ ಒಂದೇನಂದ್ರೆ ಸರ್, ಈಗ ನಿಮ್ಮ ಮಗಳು ಬೆಳಗಾವಿಗೆ ಯಾವಾಗಾದ್ರೂ ಬರ್ತಿದ್ಲ? ಈ ಹಿಂದೆ ನನಗೆ ಇಂತಿದ್ದವ್ರು ಪರಿಚಯ ಇದ್ದಾರೆ. ಇಂತ ವಿಚಾರಕ್ಕೆ ಬಂದು ಹೋಗಿದ್ದಾರೆ ಸರ್. ಯಾರಾದ್ರೂ ರಾಜಕಾರಣಿ? ಯಾರು ಗೊತ್ತಿಲ್ಲರಿ ಅವರಿಗೆ. ಯಾರಾದ್ರೂ ರಾಜಕಾರಣಿ? ಯಾರು ಗೊತ್ತಿಲ್ಲರಿ ಅವರಿಗೆ. ಅಲ್ಲ ಅವರು ನಮ್ಮ ಮಗಳು ನಮ್ಮ ಹತ್ರ ಬಂದ ಮ್ಯಾಗ ಅದ ಮುಂದೆ ಏನ್ ಮಾಡ್ಬೇಕು ನಾವು ವಕೀಲರನ್ನ ಕೇಳ್ತೀವಿ. ನಮ್ಮ ಹತ್ರ ಎಲ್ಲ 11 ಏನಪ್ಪ ಅಂದ್ರೆ ಇದೆ ಎಲ್ಲ ಆಲ್ರೆಡಿ ನಿಮ್ಮ ಹತ್ರ ಸಿಡಿ ರೆಕಾರ್ಡಿಂಗ್ ಬಿಡುಗಡೆ ಆಗ್ಯಾವ. ಇನ್ನೂ 9 ಇದೆ, ಫೋಟೋ ಕ್ಲಿಕ್ ಮಾಡಕ ಎಲ್ಲ ಇದೆ. ಆದ್ರೆ ಫಸ್ಟ್ ನಮ್ಮ ಮಗಳನ್ನ ಮಾತ್ರ ಬರಬೇಕು. ಈಗ ನಿಮ್ಮ ಮಗಳಿಗೆ ಮಾತ್ರ ಬಂದು ತಮ್ಮಗೆ ಅನ್ಯಾಯ ಆಗಿದೆ ತನ್ನೋದನ್ನ ವಾದ ಮಾಡಿದ್ರೆ ಅವಾಗ ಏನ್ ಮಾಡ್ತೀರಾ ಸರ್? ನಾವು ಮುಂದೆ ಅದಕ್ಕೆ ಕಾನೂನು ಪ್ರಕಾರ ಆಗಿ ಏನೋ ಇದೆ ನಾವು ಮಾಡ್ತೇವೆ. ಅಂದ್ರೆ ಅವಳಿಗೆ ಅನ್ಯಾಯ ಆಗಿತ್ತಂದ್ರೆ ಪರ ನಿಲ್ತ ಯಾರು ನೋಡಿ ಮಗಳು ತಾಯಿ ಅಂತ ನಾವು ಚರ್ಚೆ ಮಾಡ್ತೀವಿ. ಕುಟುಂಬಸ್ಥರಾಗಿ ಚರ್ಚೆ ಮಾಡಲು ನಮ್ಮ ಕರ್ತವ್ಯ. ಒಬ್ಬ ತಂದೆ ಆಗಿ ಒಬ್ಬ ತಾಯಿ ಆಗಿ ಅವ್ರ ಜೊತೆ ಕುತ್ಕೊಂಡು ಏನಾಯ್ತು ಅನ್ನೋದು, ಯಾಕಂದ್ರೆ ಅವರು ಎಲ್ಲೇ ಕುತ್ಕೊಂಡು ಸ್ಟೇಟ್ಮೆಂಟ್. ಈಗ ಒಂದೇನಂತಂದ್ರೆ ನಿಮ್ ಮಗಳು ಕೆಲಸಕ್ಕೆ ಹೋಗಿದ್ರು, ಓಕೆ, ಅಲ್ಲಿ ಇವ್ರಿಗೆ ಯಾರಾದ್ರೂ ಟಾರ್ಗೆಟ್ ಮಾಡ್ಕೊಂಡು ಬಂದು ಭೇಟಿಯಾಗಿ ಇವಳನ್ನ ಕಳಿಸ್ಕೊಂಡ್ರು ಅನ್ನೋಂತದ್ದು ಆರೋಪ ಇದೆನಾ? ಅಥವಾ ಇವ್ರಿಗೆ ಹಿಂದಿನಿಂದಲೂ ಈ ನರೇಶ್ ಅವ್ರು ಇವ್ರು ಸರ್ ನಮಗಂದ್ರು ನಮ್ಗೆ ಇಷ್ಟೇ ಗೊತ್ತು ನಮ್ಮ ಬಗ್ಗೆ. ಬೆಂಗಳೂರಲ್ಲಿ ಎಜುಕೇಶನ್ ಮುಗಿಸಿ ಜರ್ಜರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದು ಅಷ್ಟೇ ಗೊತ್ತು. ಬಟ್ ಈ ಫ್ರೆಂಡ್ ಸರ್ಕಲ್ಲು ಈ ತರ ಘಟನೆಗಳ ಬಗ್ಗೆ ನಮ್ಗೆ ಯಾವುದೂ ಮಾಹಿತಿ ಇಲ್ಲ. ಗೊತ್ತಾದ್ರೆ ಅದಕ್ಕಂತೇಳಿ ನಮ್ಮ ಬ್ರದರ್ ಏನು ನಮ್ಮ ಮಗ ದೊಡ್ಡ ಮಗನು ಏನಪ್ಪ ಅಂದ್ರೆ ಅಕ್ಕ ಮುಂದಿದ್ರೆ ತಮ್ಮ ಹಿಂದಿರ್ಬೇಕಂತೇಳಿ ಅವನು ಬೆಂಗಳೂರಲ್ಲೇ ಏನಪ್ಪ ಅಂದ್ರೆ ಅಲ್ಲೇ ಎಜುಕೇಶನ್ ಮುಗಿಸೋನು ಅವನು ಬಿ ಮೆಕ್ಯಾನಿಕಲ್ ಬಿ ಟಿ ಐ. ಎಲ್ಲಾ ಮಾಮೂಲಿ ಅಕ್ಕನ ಜೊತೆ ಭೇಟಿ ಮಾಡಕ ಹೋದಾಗ ಮಾತಾಡೋದು ನಾವು ಊಟ ಮಾಡಿ ಬಳಿ ಬರ್ತಿದ್ವಿ. ಅಂದ್ರೆ ಇದು ಏನಂದ್ರ ಯಾರು ಪರಿಚಯ ಇಲ್ಲ ಆಕಾಶ್ ತಳವಾಡಿ ನಮ್ಗೆ ಗೊತ್ತಲ್ಲ. ಈಗ ಒಂದೆರಡು ತಿಂಗಳ ಹಿಂದೆ ನಮ್ ಪರಿಚಯ ಒಂದೆರಡು ತಿಂಗಳ ಹಿಂದೆ ಪರಿಚಯ ನನಗೂ ಪರಿಚಯ ನಮ್ಮ ತಮ್ಮಗೂ ಪರಿಚಯ. ಆದ್ರೆ ಇದು ಮಮ್ಮಿ ಡ್ಯಾಡಿ ಗೊತ್ತಿದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ಹೇಳಿದ್ದಿಲ್ಲ ನಮ್ಮ ಮಮ್ಮಿ ಡ್ಯಾಡಿ ಏನು ಹೇಳಿದ್ದಿಲ್ಲ. ಮಾಮೂಲಿ ಮಾತಾಡ್ತಿದ್ದ ಅದು ಅಷ್ಟೇ ಅಣ್ಣ, ಮತ್ತೆ ಅವ್ನು ಯಾರ ಬಗ್ಗೆನು ಗೊತ್ತಿದ್ದಿಲ್ಲ. ಈ ವಿಚಾರ ಈಗ ನಾವು ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಕೇಳತ್ತಿದ್ದ ಇದಕ್ಕೆ ಯಾಕೆ ಬಂದು ಬಿಜಾಪುರದವ್ರು ಬಂದು ಬೆಳಗಾವಿ ಕೊಟ್ರ ಅಂತ ಹೇಳಿ. ಅಂದ್ರೆ 12 ವರ್ಷ ಇಲ್ಲಿ ಅದೀವಿ, ಮತ್ತ ಏನ್ ಹೋಗಿ ಕನಕಪುರ್ನೆ ಕೊಡ್ಬೇಕಿತ್ತ? ನಾನು ನಮ್ಮನ್ನು ಎಲ್ರು ಕಿಡ್ನಾಪ್ ಮಾಡಿ ಮತ್ತೆ ನಮ್ಮ ತಲೆ ಹೇಳಿಕೆ ಕೊಡಿಸ್ಕೋಬೇಕಂತ ಬಂದಿದ್ದೆ ನಾವು. ಎಲ್ಲದು ಏ ಮಾಡತ್ತಾರಿ ಅವ್ನು ಹಿಡಿದ್ ಒಳಗೆ ಹಾಕ್ರಿ ಕೇಳ್ರಿ ಅವ್ನ ಬಂದ ಭೇಟಿನಾಗಿಲ್ಲ ಅಂದ್ರೆ ಮತ್ತೆ ಅವ್ನ ಹೆಸರು ಯಾಕೆ ಕೇಳಿದ್ರಿ? ನಮ್ಮ ಅಕ್ಕ ಅವತ್ತು 2ನೇ ತಾರೀಕು ಭೇಟಿ ಆಗಿ ರೊಕ್ಕ ಕೊಟ್ಟು ಗೋವಾ ಕಳ್ಸಾತಾಳ್ರಿ, ಗೋವಾ ಕಳ್ಸಾಣ್ರಿ. ಮತ್ತೆ ಅದಕ್ಕೆ ಸುಳ್ಳು ಹೇಳತ್ತೀವಿ ಪವರ್ಫುಲ್ ಮಿನಿಸ್ಟರ್ ಕೇಳೋಣ ಅವ್ನ್ ಏನ್ ಸಿಗಾದಲ್ಲೋ ನಮಗ್ ಗೊತ್ತಿಲ್ಲ. ಆರು ನಮ್ಮ ಮಕ್ಕಳು ಬಾಳ ನೋಡ ಬಾಳಕ್ಕೆ ಟಾರ್ಚರ್ ಪಡತಾರ.